नमस्कार वीक्षकरे लैब डॉक्टर चैनल के स्वागत इफ यू आर न्यू टू द चैनल चैनल अन्ना प्लीज लाइक माड़ी शेयर माड़ी मत्तु सब्सक्राइब माड़ी बिकॉज़ नाउ ई चैनल मूलक निम्गे ई हेल्थ रिलेटेड इनफॉर्मेशन अन्ना कोड़ता इर्तेवे ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟೈಫಾಯ್ಡ್ ಜ್ವರ ಇದರ ಟ್ರೀಟ್ಮೆಂಟಿನ ಬಗ್ಗೆ ಇದರ ರೋಗ ಲಕ್ಷಣಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಟೈಫಾಯ್ಡ್ ರೋಗ ಇದನ್ನು ವಿಷಮ ಶೀತ ಜ್ವರ ಅಂತಾರೆ ಅಥವಾ ಎಂಟೆರಿಕ್ ಫೀವರ್ ಅಂತಾರೆ. ಎಂಟೆರಿಕ್ ಅಂದರೆ ಕರುಳು, ಫೀವರ್ ಅಂದರೆ ಜ್ವರ. ಈ ನಿಮ್ಮ ಕರುಳಿನ ಇನ್ಫೆಕ್ಷನ್ನಿಂದ ಬರುವಂತಹ ಒಂದು ಜ್ವರವಿದು. ಈ ಟೈಫಾಯ್ಡ್ ಜ್ವರ ಏನಿದೆ ಅದು ತುಂಬ ಕಾಮನ್ ಇನ್ಫೆಕ್ಷನ್, ಎಸ್ಪೆಷಲಿ ನಮ್ಮ ದೇಶದಲ್ಲಿ. ಆ್ಯಂಡ್ ಇಂಡಿಯಾ ಕಾಂಟ್ರಿಬ್ಯೂಟ್ಸ್ ಅರೌಂಡ್ 30% ಆಫ್ ಟೈಫಾಯ್ಡ್ ಕೇಸಸ್ ಆಲ್ ಓವರ್ ದ ವರ್ಲ್ಡ್. ಟೈಫಾಯ್ಡ್ ಜ್ವರವನ್ನ ಒಂದು ಬ್ಯಾಕ್ಟೀರಿಯಾ ಕಾಸ್ ಮಾಡ್ತಾ ಇರುತ್ತೆ. 90% ಆಫ್ ಟೈಫಾಯ್ಡ್ ಜ್ವರವನ್ನ ಈ ಸಾಲ್ಮೋನೆಲ್ಲ ಟೈಫಿ ಅನ್ನುವಂತ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅಂಡ್ 10% ಕೇಸಸ್ ಅಲ್ಲಿ ಇಟ್ ವಿಲ್ ಬಿ ಸಾಲ್ಮೋನೆಲ್ಲ ಪ್ಯಾರಾಟೈಫಿ. ಈ ಟೈಫಾಯ್ಡ್ ಜ್ವರ ಹೇಗೆ ಸ್ಪ್ರೆಡ್ ಆಗುತ್ತೆ? ಕಂಟ್ಯಾಮಿನೇಟೆಡ್ ವಾಟರ್ ಅಂದರೆ ಕಲುಷಿತ ನೀರಿನಿಂದ ಅಥವಾ ಆಹಾರದಿಂದ ಅಥವಾ ಹಾಲಿನಿಂದ ಇವುಗಳಿಂದೆಲ್ಲ ಈ ಟೈಫಾಯ್ಡ್ ಜ್ವರ ಸ್ಪ್ರೆಡ್ ಆಗ್ಬೋದು. ಯಾವುದೇ ಒಂದು ವ್ಯಕ್ತಿಗೆ ಟೈಫಾಯ್ಡ್ ಇದೆ ಆತನ ಮಲದಲ್ಲಿ ಈ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಪಾಸ್ ಆಗ್ತಾ ಇರ್ತವೆ. ಅಂತಹ ವ್ಯಕ್ತಿಯ ಮಲ ಈ ನೀರಿನ ಜೊತೆ ಕಂಟ್ಯಾಮಿನೇಟ್ ಆಯಿತು, ಅಂತಹ ನೀರನ್ನು ನಾವು ಕುಡಿದ್ವಿ ಅಥವಾ ಅಂತಹ ನೀರನ್ನು ಬಳಸಿ ನಾವು ಆಹಾರವನ್ನು ಪ್ರಿಪೇರ್ ಮಾಡಿದ್ವಿ ಮತ್ತು ಇವುಗಳನ್ನು ನಾವು ಸೇವಿಸಿದ್ವಿ ಈ ಟೈಫಾಯ್ಡ್ ಬರುವಂತಹ ಚಾನ್ಸಸ್ ಇರ್ತವೆ. ನಿಮ್ಮ ಹೈಜೀನ್ ಬಹಳ ಪೂವರ್ ಇದೆ, ನೀವು ಟಾಯ್ಲೆಟ್ಗೆ ಹೋದ್ಮೇಲೆ ಕೈಯನ್ನ ಸ್ವಚ್ಛವಾಗಿ ತೊಳೆದುಕೊಳ್ತಾ ಇಲ್ಲ, ನೀರಿನ ಸಪ್ಲೈ ಏನಿದೆ ಅದು ಬಹಳ ಪೂವರ್ ಆಗಿದೆ, ಇಂತಹ ಅನ್ಹೈಜೀನಿಕ್ ಕಂಡೀಷನ್ಸ್ ಎಲ್ಲ ಈ ಟೈಫಾಯ್ಡ್ ಜ್ವರವನ್ನ ಸ್ಪ್ರೆಡ್ ಮಾಡಬಹುದು. ಟೈಫಾಯ್ಡ್ ಜ್ವರ ಗಂಡಸರಲ್ಲಿ ಬರುತ್ತೆ, ಹೆಂಗಸರಲ್ಲಿ ಬರುತ್ತೆ, ಅಂಡ್ ಈವನ್ ಮಕ್ಕಳಲ್ಲೂ ಸಹ ಬರ್ತಾ ಇರುತ್ತೆ. ಭಾರತದಲ್ಲಿ ನಾವು ಇಡೀ ವರ್ಷ ಈ ಟೈಫಾಯ್ಡ್ ಕೇಸಸ್ ಅನ್ನ ನೋಡ್ತಾ ಇರ್ತೇವೆ. ಅರೌಂಡ್ ಜುಲೈ ಮತ್ತು ಆಗಸ್ಟಿನ ಟೈಮಲ್ಲಿ ಈ ಟೈಫಾಯ್ಡ್ ಕೇಸಸ್ ರೇಸ್ ಆಗ್ತಾ ಇರ್ತವೆ. ಮೆಜಾರಿಟಿ ಪೇಷಂಟ್ಸ್ ಈ ಟೈಫಾಯ್ಡ್ ಇಂದ ಕ್ಯೂರ್ ಆಗ್ತಾರೆ. ಅರೌಂಡ್ 5% ಪೇಷಂಟ್ಸ್ ಏನಾಗ್ತಾರೆ, ಕ್ಯಾರಿಯರ್ಸ್ ಆಗ್ತಾರೆ. ಕ್ಯಾರಿಯರ್ಸ್ ಅಂತ ಹೇಳಿದ್ರೆ ಇವರಿಗೆ ಏನೂ ರೋಗ ಲಕ್ಷಣಗಳು ಇರೋದಿಲ್ಲ, ಬಟ್ ಅವರ ಮಲದಲ್ಲಿ ಮೂತ್ರದಲ್ಲಿ ಅವರು ಈ ಟೈಫಾಯ್ಡ್ ಬ್ಯಾಕ್ಟೀರಿಯಾವನ್ನ ಶೆಡ್ ಮಾಡ್ತಾ ಇರಬಹುದು ಮತ್ತು ಬೇರೆಯವರಿಗೆ ಸ್ಪ್ರೆಡ್ ಮಾಡುತ್ತಾ ಇರಬಹುದು. ಟೈಫಾಯ್ಡ್ ಬ್ಯಾಕ್ಟೀರಿಯಾ ನಮ್ಮ ಬಾಡಿಯನ್ನ ಎಂಟರ್ ಆದಾಗ ನಮ್ಮ GI ಟ್ರ್ಯಾಕ್ಟ್ ಅಥವಾ ನಮ್ಮ ಕರುಳಿನಲ್ಲಿ ಹೋಗುತ್ತೆ ಮತ್ತು ಅಲ್ಲಿ ಇದು ಮಲ್ಟಿಪ್ಲೈ ಹಾಕೊಂಡು ನಮ್ಮ ರಕ್ತದಲ್ಲಿ ಬರುತ್ತೆ. ಸೊ ಈ ಇದನ್ನ ಇನ್ಕ್ಯುಬೇಷನ್ ಪೀರಿಯಡ್ ಅಂತಾರೆ, ಅಂದ್ರೆ ಯಾವ ಟೈಮಿಂದ ಈ ಬ್ಯಾಕ್ಟೀರಿಯಾ ನಮ್ಮ ಬಾಡಿಯಲ್ಲಿ ಹೋಗಿದೆ ಮತ್ತು ಯಾವಾಗ ಈ ಸಿಂಪ್ಟಮ್ಸ್ ಬರ್ತಾ ಇದೆ, ಇದು ಅರೌಂಡ್ 5 to 14 days ಆಗ್ತಾ ಇರ್ಬೋದು. ಸೊ ಬ್ಲಡ್ನಲ್ಲಿ ಈ ಬ್ಯಾಕ್ಟೀರಿಯಾ ಬಂದಾಗ ರೋಗ ಲಕ್ಷಣಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇವೆ, ಲೈಕ್ ಜ್ವರ ಇರ್ಬೋದು, ವಾಕರಿಕೆ ಇರ್ಬೋದು, ಹೊಟ್ಟೆ ನೋವು, ಲೂಸ್ ಮೋಷನ್ಸ್ ಎಕ್ಸೆಟ್ರಾ. ಈ ಬ್ಯಾಕ್ಟೀರಿಯಾ ಏನಿರುತ್ತೆ ನಮ್ಮ ಲಿವರಲ್ಲಿ ಮಲ್ಟಿಪ್ಲೈ ಆಗ್ಬೋದು, ಪಿತ್ತಕೋಶದಲ್ಲಿ, ಗುಲ್ಮ ಅಥವಾ ಸ್ಪ್ಲೀನಲ್ಲಿ ಮಲ್ಟಿಪ್ಲೈ ಆಗುತ್ತೆ ಮತ್ತು ನಮ್ಮ ಕರುಳಿನಲ್ಲಿ ಅದು ಮಲ್ಟಿಪ್ಲೈ ಹಾಕ್ಕೊಂಡು ಅಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ಸ್ ಅನ್ನ ಸಹ ಅದು ಮಾಡಬಹುದು. ಅಂಡ್ ನಮ್ಮ ಮಲದಲ್ಲಿ ಇದು ಎಕ್ಸ್ಕ್ರೀಟ್ ಆಗ್ತಾ ಇರುತ್ತೆ. ಈಗ ಟೈಫಾಯ್ಡ್ ಅಲ್ಲಿ ನಾವು ಏನು ರೋಗ ಲಕ್ಷಣವನ್ನ ನೋಡ್ತಾ ಇರ್ತೇವೆ? ಫಸ್ಟ್ ಜ್ವರ. ಈ ಜ್ವರ ಏನಿರುತ್ತೆ, ಹೈ ಡಿಗ್ರಿ ಇರುತ್ತೆ, 103-104 ಇರುತ್ತೆ, ಕಂಟಿನ್ಯೂಸ್ಲಿ ಒಂದು 5-6 ದಿನಗಳ ಮಟ್ಟಿಗೆ ಇರ್ತಾ ಇರುತ್ತೆ. ಈ ಸ್ಟೆಪ್ ಲ್ಯಾಡರ್ ಪ್ಯಾಟರ್ನ್ ಇರುತ್ತೆ ಈ ಫೀವರ್ ಇಂದು. ಮಕ್ಕಳಲ್ಲಿ ನಾವು ಅಷ್ಟು ಈ ಸ್ಟೆಪ್ ಲ್ಯಾಡರ್ ಪ್ಯಾಟರ್ನ್ ನೋಡ್ತಾ ಇರೋದಿಲ್ಲ. ಟೈಫಾಯ್ಡ್ ಫೀವರ್ ಅಲ್ಲಿ ಬರುವಂತಹ ಜ್ವರವನ್ನ ನಾವು ಸ್ಟೆಪ್ ಲ್ಯಾಡರ್ ಜ್ವರ ಅಂತ ಇರ್ತೇವೆ. ಸ್ಟೆಪ್ ಲ್ಯಾಡರ್ ಅಂದ್ರೆ ಈ ತರ ಏಣಿಯ ಹಾಗೆ ಇದು ಏರ್ತಾ ಹೋಗ್ತಾ ಇರುತ್ತೆ. ಸೊ ನೀವು ನೋಡಬಹುದು ಈ ತರ ಈ ಜ್ವರ ಮೇಲೆ ಏರ್ತಾ ಇರುತ್ತೆ. ಪೇಷಂಟ್ ಬಹಳ ವೀಕ್ ಆಗಿ ಕಾಣ್ತಾರೆ, ಟಾಕ್ಸಿಕ್ ಲುಕ್ ಇರುತ್ತೆ, ಸುಸ್ತ್ ಹೊಡೆದು ಹೋಗ್ಬಿಡ್ತಾರೆ ಈ ಜ್ವರದಿಂದ. ಹೊಟ್ಟೆ ನೋವು ಬರ್ತಾ ಇರಬಹುದು ಅವರಿಗೆ, ಕೆಲವೊಬ್ಬರಿಗೆ ಈ ಮಲಬದ್ಧತೆ ಆಗ್ಬಹುದು, ಕಾನ್ಸ್ಟಿಪೇಷನ್ ಅಥವಾ ಅತಿಸಾರ, ಲೂಸ್ ಮೋಷನ್ಸ್ ಆಗ್ಬಹುದು, ಊಟ ಸೇರೋದಿಲ್ಲ, ವಾಕರಿಕೆ ಬಂದಾಗ ಆಗ್ಬೋದು, ಕೆಲವೊಬ್ಬರಿಗೆ ವಾಮಿಟಿಂಗ್ ಸಹ ಆಗ್ಬೋದು, ಸಿವಿಯರ್ ತಲೆನೋವು ಬರ್ತಾ ಇರ್ಬೋದು, ಅಂಡ್ ಬಾಡಿ ಪೇನ್ ಸಹ ಬರ್ಬೋದು. ಈಗ ಇಂಥ ಪೇಷಂಟ್ಸ್ ಅನ್ನ ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ನಾವು ಅವರ ನಾಲಿಗೆ ಫುಲ್ಲಿ ವೈಟ್ ಇರುತ್ತೆ, ಕೋಟೆಡ್ ಇರುತ್ತೆ, ನಾಲಿಗೆ ಈ ತರ ವೈಟ್ ಕಲರ್ ಆಗಿ ಹೋಗ್ಬಿಡುತ್ತೆ, ಕೋಟೆಡ್ ಇರುತ್ತೆ. ಅಂಡ್ ಕೆಲವೊಂದು ಪೇಷಂಟ್ಸ್ ಅಲ್ಲಿ ನಾವು ಈ ಅಬ್ಡಾಮನ್ ಅಥವಾ ಹೊಟ್ಟೆಯ ಮೇಲೆ ಮತ್ತು ಎದೆಯ ಮೇಲೆ ಈ ತರ ಚಿಕ್ಕ ಸ್ಪಾಟ್ಸ್ ಅನ್ನ ನೋಡ್ತಾ ಇರ್ಬೋದು, ಇದು ರೋ ಸ್ಪಾಟ್ಸ್. ಹೊಟ್ಟೆ ಸ್ವಲ್ಪ ಉಬ್ಕೊಂಡಿರುತ್ತೆ, ಕೆಲವೊಬ್ಬರಿಗೆ ಈ ಸ್ಪ್ಲೀನ್ ಅಥವಾ ಗುಲ್ಮ ಸ್ವಲ್ಪ ದೊಡ್ಡದಾಗಿರ್ಬೋದು, ಲಿವರ್ ಆಲ್ಸೋ ಸ್ವಲ್ಪ ಜನರಲ್ಲಿ ದೊಡ್ಡದಾಗತ್ತೆ.
ಸ್ವಲ್ಪ ಜನರಿಗೆ ಜಾಂಡಿಸ್ ಬರಬಹುದು ಅಂಡ್ ಈ ಸ್ಕಿನ್ನಿನ ಮೇಲೆ ಈ ದದ್ದುಗಳು ರೋಸ್ ಸ್ಪಾಟ್ಸ್ ತರ ಬರ್ತಾ ಇರಬಹುದು ಈ ಟೈಫಾಯ್ಡ್ ರೋಗ ಏನಿದೆ ಇದನ್ನ ನಾವು ಎಡಿಕ್ವೇಟ್ಲಿ ಟ್ರೀಟ್ ಮಾಡಬೇಕು ಬೇಗ ಟ್ರೀಟ್ ಮಾಡಬೇಕು ಕೆಲವೊಮ್ಮೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಇದು ಬಹಳಷ್ಟು ಕಾಂಪ್ಲಿಕೇಶನ್ಸ್ ಗೆ ಲೀಡ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಬ್ರೇನ್ ಅನ್ನ ಇನ್ವಾಲ್ವ್ ಮಾಡಬಹುದು ಪೇಷಂಟ್ ಗೆ ಕನ್ಫ್ಯೂಷನ್ ಆಗಬಹುದು ಅವರಿಗೆ ಅಲ್ಟರ್ಡ್ ಸೆನ್ಸೋರಿಯಂ ಇರಬಹುದು ಈ ಟೈಫಾಯ್ಡ್ ಅಲ್ಲಿ ಕರುಳಿನಲ್ಲಿ ಅಲ್ಸರ್ಸ್ ಅಥವಾ ಹುಣ್ಣು ಆಗ್ತಾ ಇರ್ತವೆ ಇಂಥ ಹುಣ್ಣುಗಳು ಒಡೆದು ಹೋಗಬಹುದು ಇದರಿಂದ ಬಹಳ ಬ್ಲೀಡಿಂಗ್ ಆಗಬಹುದು ಇನ್ಫೆಕ್ಷನ್ ಆಗಬಹುದು ಉಸಿರಾಟಕ್ಕೆ ತೊಂದರೆ ಆಗಿ ನಿಮೋನಿಯಾ ಆಗಬಹುದು ಹಾರ್ಟ್ ಅನ್ನ ಕೆಲವೊಮ್ಮೆ ಇದು ಇನ್ವಾಲ್ವ್ ಮಾಡುತ್ತೆ ಬ್ರಾಡಿಕಾರ್ಡಿ ಅಥವಾ ನಿಮ್ಮ ಹಾರ್ಟ್ ಬೀಟ್ ಬಹಳ ಕಡಿಮೆ ಆಗ್ತಾ ಬರುತ್ತೆ ಅವರಿಗೆ ಈ ಟೈಫಾಯ್ಡ್ ಇನ್ಫೆಕ್ಷನ್ ಆದ್ಮೇಲೆ ಜಾಯಿಂಟ್ ಪೇನ್ ಬರ್ತಾ ಇರುತ್ತೆ ಕೂದಲು ಬಹಳ ಉದುರುತ್ತಾ ಇರುತ್ತೆ ಅಂಡ್ ಈವನ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನ ಒಂದು 20-25% ಕೇಸಸ್ ಅಲ್ಲಿ ಇದು ಮಾಡಬಹುದು ಟೈಫಾಯ್ಡ್ ಜ್ವರಕ್ಕೆ ನಾವು ಯಾವ ಯಾವ ಬ್ಲಡ್ ಟೆಸ್ಟ್ ಅಥವಾ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡ್ತಾ ಇರ್ತೇವೆ ಕಾಮನ್ಲಿ ಮಾಡುವಂತ ಟೆಸ್ಟ್ ಅಂತ ಹೇಳಿದ್ರೆ ಈ ವಿಡಾಲ್ ಬ್ಲಡ್ ಟೆಸ್ಟ್ ಈ ಟೆಸ್ಟಿನ ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಇದು ಓನ್ಲಿ ಸೆಕೆಂಡ್ ವೀಕ್ ಅಲ್ಲಿ ಪಾಸಿಟಿವ್ ಆಗ್ತಾ ಬರುತ್ತೆ ಇದಕ್ಕೆ ಫಾಲ್ಸ್ ಪಾಸಿಟಿವ್ ಫಾಲ್ಸ್ ನೆಗೆಟಿವ್ಸ್ ಇರ್ತಾ ಇರ್ತವೆ ಅಂಡ್ ಆಲ್ಸೋ ನಮ್ಮ ಭಾರತದಲ್ಲಿ ಈ ಟೈಫಾಯ್ಡ್ ಬಹಳ ಎಂಡೆಮಿಕ್ ಅಥವಾ ಕಾಮನ್ ಆಗಿರೋದ್ರಿಂದ ಇದರ ಟೈಟರ್ ಅನ್ನ ಇಂಟರ್ಪ್ರಿಟ್ ಮಾಡೋದು ಕೆಲವೊಮ್ಮೆ ಡಿಫಿಕಲ್ಟ್ ಆಗ್ತಾ ಇರುತ್ತೆ ಸೋ ಈ ವಿಡಾಲ್ ಟೆಸ್ಟ್ ಅಲ್ಲಿ ಈ ಆಂಟಿಜನ್ಸ್ ಇರ್ತವೆ OH, AH ಮತ್ತು BH ಮತ್ತು ಅದರ ಟೈಟರ್ಸ್ ಇರ್ತವೆ ಈ ಟೈಟರ್ಸ್ ಹೇಗೆ ಹೆಚ್ಚಾಗ್ತಾ ಹೋಗ್ತವೆ ಅದು ಬಹಳ ಡಯಾಗ್ನೋಸ್ಟಿಕ್ ಇರುತ್ತೆ ಟೈಟರ್ಸ್ ಮೋರ್ ದನ್ 1:80 ಆರ್ 1:160 ಅನ್ನ ನಾವು ಪಾಸಿಟಿವ್ ಅಂತ ತೆಗೆದುಕೊಳ್ತಾ ಇರ್ತೇವೆ ಬೇರೆ ಯಾವ ಟೆಸ್ಟ್ ಇದಾವೆ ಈ ಟೈಫಾಯ್ಡ್ ಗೆ ಬ್ಲಡ್ ಕಲ್ಚರ್ ಸೊ ಈ ಬ್ಲಡ್ ಕಲ್ಚರ್ ಅಲ್ಲಿ ಏನ್ ಮಾಡ್ತಾರೆ ನಿಮ್ಮ ಬ್ಲಡ್ ಅನ್ನ ತೆಗೆದು ಈ ಸಾಲ್ಮೋನೆಲ್ಲ ಬ್ಯಾಕ್ಟೀರಿಯಾವನ್ನ ಗ್ರೋ ಮಾಡ್ತಾ ಇರ್ತಾರೆ ಬಹಳ ಅಕ್ಯುರೇಟ್ ಟೆಸ್ಟ್ ಇದು ನಿಮ್ಮ ಮಲವನ್ನ ಕಲ್ಚರ್ ಮಾಡಬಹುದು ಯೂರಿನ್ ಅನ್ನ ಕಲ್ಚರ್ ಮಾಡಬಹುದು ಇವನ್ ಈಗ ಈ ಟೈಫಿ ಡಾಟ್ ಎಕ್ಸೆಟ್ರಾ ಟೆಸ್ಟ್ ಗಳು ಸಹ ಇದಾವೆ ಕೆಲವೊಮ್ಮೆ ನಿಮ್ಮ ಬ್ಲಡ್ CBC ಅನ್ನ ಮಾಡಿದಾಗ ನಿಮ್ಗೆ ನಿಮ್ಮ ಟೋಟಲ್ WBC ಕೌಂಟ್ ಕಡಿಮೆ ಆಗಿರಬಹುದು ಲಿಂಫೋಸೈಟ್ಸ್ ಹೆಚ್ಚಾಗಿ ಕಾಣ್ತಾ ಇರಬಹುದು ESR ಹೆಚ್ಚಾಗಿರಬಹುದು ನಿಮ್ಮ ಸೋಡಿಯಂ ಪೊಟ್ಯಾಶಿಯಂ ಕಡಿಮೆ ಬರ್ತಾ ಇರಬಹುದು ಲಿವರ್ ಫಂಕ್ಷನ್ ಟೆಸ್ಟ್ ಅಲ್ಲಿ ಲಿವರ್ ಎನ್ಸೈಮ್ಸ್ ಸಹ AST ALT ಸಹ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಇರಬಹುದು ಏನ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ ಈ ಟೈಫಾಯ್ಡ್ ಪೇಷಂಟ್ಸ್ ಅಲ್ಲಿ ಜನರಲ್ ರೂಲ್ಸ್ ಅಂತ ಹೇಳಿದ್ರೆ ಜ್ವರ ಇತ್ತು ಅಂತ ಹೇಳಿದ್ರೆ ನೀವು ಅವರಿಗೆ ಪ್ಯಾರಾಸಿಟಮಾಲ್ ಅನ್ನ ಹಾಕ್ತಾ ಇರ್ತೇವೆ ಅಂಡ್ ಅವರಿಗೆ ಟೆಪಿಡ್ ಸ್ಪಾಂಜಿಂಗ್ ಅಂದ್ರೆ ಈ ತಣ್ಣೀರ್ ಬಟ್ಟೆಯಿಂದ ಅವರಿಗೆ ಜ್ವರವನ್ನ ತಡೆಯಲಿಕ್ಕೆ ಟ್ರೈ ಮಾಡ್ತಾ ಇರಬೇಕು ಈ ಟೈಫಾಯ್ಡ್ ಪೇಷಂಟ್ಸ್ ಅಡಿಕ್ವೇಟ್ ವಾಟರ್ ಅನ್ನ ಕುಡಿತಾ ಇರಬೇಕು ಯಾಕಂದ್ರೆ ಅವರಿಗೆ ಡಿಹೈಡ್ರೇಷನ್ ಆಗುವಂತ ಬಹಳ ಚಾನ್ಸಸ್ ಇರ್ತವೆ ಸೊ ದಿನ ಪೂರ್ತಿ ಅವರು ಸ್ವಲ್ಪ ಸ್ವಲ್ಪ ನೀರನ್ನ ಕುಡಿತಾ ಇರಬೇಕು ಇದರಿಂದ ಅವರು ಈ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅನ್ನ ಸಹ ತಡೆಯಬಹುದು ಆಹಾರದಲ್ಲಿ ಅವರು ಈ ಕಿಚಡಿ ಅಂತ ಅಥವಾ ಸಾಫ್ಟ್ ಫುಡ್ ಅನ್ನ ತೆಗೆದುಕೊಳ್ಬೇಕು ಅಂಡ್ ಮಜ್ಜಿಗೆ ಅನ್ನ ಕುಡಿಬಹುದು ಅಥವಾ ಈ ದಾಲಿನ ನೀರನ್ನ ಕುಡಿತಾ ಇರಬಹುದು ಸೂಪ್ಸ್ ಅನ್ನ ಕುಡಿಬಹುದು ಬಟ್ ಹೈಡ್ರೇಟ್ ಆಗಿರಬೇಕು ಪೇಷಂಟ್ ಬಹಳ ಟಾಕ್ಸಿಕ್ ಆಗಿದ್ದಾರೆ ವೀಕ್ ಆಗಿ ಹೋಗಿದ್ದಾರೆ ಕಾಂಪ್ಲಿಕೇಶನ್ಸ್ ಇದಾವೆ ಅಂತ ಹೇಳಿದ್ರೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಬೇಕಾಗಿ ಬರಬಹುದು ನಿಮ್ಗೆ ಸಲೈನ್ ಅನ್ನ ಹಚ್ಚಬಹುದು ಮೈಲ್ಡ್ ಕೇಸಸ್ ಅಲ್ಲಿ ನಾವು ಓರಲ್ ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾ ಇರ್ತೇವೆ ಗುಳಿಗೆಯನ್ನ ಕೊಡ್ತೇವೆ ಈ ಆಂಟಿಬಯೋಟಿಕ್ಸ್ ಲೈಕ್ ಅಜಿತ್ರೋಮೈಸಿನ್ ಸೆಫೆಕ್ಸೈ ಮೋಫ್ಲಾಕ್ಸಿನ್ ಸಿಪ್ರೋಫ್ಲಾಕ್ಸಿನ್ ಎಕ್ಸೆಟ್ರಾ ಸೊ ಇದನ್ನ ಒಂದು 7-10 ಡೇಸ್ ಕೋರ್ಸ್ ಇರುತ್ತೆ ಇದನ್ನ ನೀವು ತೆಗೆದುಕೊಳ್ಬೇಕು ಬಹಳ ಸಿವಿಯರ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಒಂದು IV ಅನ್ನ ಹಾಕ್ತಾರೆ ಮತ್ತು ಅದರ ಮೂಲಕ ಈ ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾ ಇರ್ತಾರೆ ಲೈಕ್ ಇಮಿಪೆನೆಮ್ ಸೆಫೆಕ್ಸೈಮ್ ಎಕ್ಸೆಟ್ರಾ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಯ್ತು ನಿಮ್ಮ ಕರುಳಿನಲ್ಲಿರುವಂತಹ ಅಲ್ಸರ್ ಒಡೆದು ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಆಪರೇಷನ್ ಮಾಡಬೇಕಾಗಿ ಬರಬಹುದು ಬಹಳ ರಕ್ತಹೀನತೆ ಇತ್ತಂದ್ರ ಹೇಳಿದ್ರೆ ರಕ್ತವನ್ನ ಕೊಡಬೇಕಾಗಿ ಬರಬಹುದು ಬ್ರಾಂಕೋ ನಿಮೋನಿಯಾ ಇಂಥವೆಲ್ಲ ಆದಾಗ ನಾವು IV ಆಂಟಿಬಯೋಟಿಕ್ಸ್ ಅನ್ನ ನಿಮ್ಗೆ ಕೊಡಬೇಕಾಗತ್ತೆ ಕೆಲವೊಮ್ಮೆ ಬ್ರೇನ್ ಇನ್ವಾಲ್ವ್ ಆದಾಗ ಸ್ವಲ್ಪ ಸ್ಟಿರಾಯ್ಡ್ಸ್ ಆಗ್ಲಿ ಮತ್ತು ಆಂಟಿ ಕನ್ವಲ್ಸೆಂಟ್ಸ್ ಅನ್ನ ಸಹ ಕೊಡಬೇಕಾಗಿ ಬರಬಹುದು ಹೇಗೆ ಈ ಟೈಫಾಯ್ಡ್ ಫೀವರ್ ಅನ್ನ ನಾವು ತಡೆಗಟ್ಟಬೇಕು ನೀವು ನಿಮ್ಮ ಪರ್ಸನಲ್ ಹೈಜೀನ್ ಅನ್ನ ಮೇಂಟೈನ್ ಮಾಡಬೇಕು ಕ್ಲೀನ್ ಆಗಿರುವಂತಹ ವಾಟರ್ ಅನ್ನ ಆದಷ್ಟು ಕುಡಿಲಿಕ್ಕೆ ಟ್ರೈ ಮಾಡಬೇಕು ಈಗ ಈ ಟೈಫಾಯ್ಡ್ಗೆ ವ್ಯಾಕ್ಸಿನ್ ಸಹ ಇದಾವೆ ಸೊ ಇವುಗಳನ್ನ ನೀವು ತೆಗೆದುಕೊಳ್ಬಹುದು ನಿಮಗೆ ಈ ಟೈಫಾಯ್ಡ್ ವ್ಯಾಕ್ಸಿನ್ಸಿನ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಿತ್ತಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ನಾನು ಇದರ ಬಗ್ಗೆ ಒಂದು ಸೆಪರೇಟ್ ವಿಡಿಯೋ ಅನ್ನ ಮಾಡ್ತೇನೆ ಇದು ಯಾವ ಯಾವ ಟೈಪ್ ಆಫ್ ವ್ಯಾಕ್ಸಿನ್ಸ್ ಇದಾವೆ ಇದರ ಎಫಿಕಸಿ ಎಷ್ಟು ಎಷ್ಟು ಎಫೆಕ್ಟಿವ್ ಇದಾವೆ ಇದರೆಲ್ಲದರ ಬಗ್ಗೆ ಕ್ಯಾರಿಯರ್ಸ್ ಯಾರಿರ್ತಾರೆ ಅವರಿಗೂ ನಾವು ಬಹಳ ದಿನಗಳವರೆಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ ಐದರ್ ವಿತ್ ಸೆಫೆಲೋಸ್ಪೋರಿನ್ಸ್ ಆರ್ ಕ್ವಿನೋಲೋನ್ಸ್ ಅಂಡ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಅವರ ಈ ಪಿತ್ತಕೋಶವನ್ನ ಸಹ ತೆಗೆಯಬೇಕಾಗತ್ತೆ ಸೊ ದಟ್ಸ್ ಆಲ್ ಅಬೌಟ್ ಟೈಫಾಯ್ಡ್ ಫೀವರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು